ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಕರಾವಳಿ ರಕ್ಷಕರ ಹುದ್ದೆಗಳು 2020 ಈ ಹುದ್ದೆಗಳ ಬಗ್ಗೆ ನಾನು ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಪಿ ಯು ಸಿ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಪಿ ಯು ಸಿಯಲ್ಲಿ ಯಾವ ಸ್ಟ್ರೀಮ್ ಅವ್ರು ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆಯೇ ನಮ್ಮ ಚಾನಲ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಕೆಲವೊಂದು ವೀಡಿಯೋ ಮಾಡೋಕ್ಕಾಗದಿರುವಂಥ ವೀಡಿಯೋಗಳನ್ನು ನಾನು ನೋಟಿಫಿಕೇಶನ್ಸ್ಗಳನ್ನು ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಅಲ್ಲೂ ಕೂಡ ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ಸ್ ಮಿಸ್ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ನಾವಿಕ್ ಅಂತ ಹೇಳ್ತೀವಿ ಈ ಪೋಸ್ಟ್ ನೇಮ್, ನಾವು ಜನರಲ್ ಡ್ಯೂಟಿಯಲ್ಲಿ ಇರುವಂಥದ್ದು. ನೋಡಿ ವೀಕ್ಷಕರೇ, ಇದಕ್ಕೆ ಬೇಕಾಗಿರುವಂಥದ್ದು 10+2 ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಆಗಿರಬೇಕು ವೀಕ್ಷಕರೇ. ಹಾಗೆಯೇ ನಿಮ್ಮ 50% ಸ್ಕೋರ್ ಆಗಿರಬೇಕಾಗುತ್ತೆ ಮಿನಿಮಮ್ಮು ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾರೆ. 5% ರಿಲ್ಯಾಕ್ಸೇಷನ್ ಇರುತ್ತೆ ವೀಕ್ಷಕರೇ, ಅಂದರೆ 45 ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾರು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಮತ್ತು ಯಾವುದಾದ್ರು ಸ್ಪೋರ್ಟ್ಸ್ಗಳಲ್ಲಿ ಫಸ್ಟು, ಸೆಕೆಂಡ್ ಮತ್ತು ಥರ್ಡ್ ಪ್ರೈಸ್ ಪಡೆದಿರುವಂತಹ ನ್ಯಾಷನಲ್ ಚಾಂಪಿಯನ್ಶಿಪ್ ಅಥವಾ ಇಂಟರ್ ಸ್ಟೇಟ್ ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸನ್ನು ಪಡ್ಕೊಂಡಿದ್ರು ಕೂಡ 45% ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಹಾಗೆಯೇ ಏಜ್ ಲಿಮಿಟ್ ಬಂದಾಗ ನೋಡಿ ವೀಕ್ಷಕರೇ, ಮಿನಿಮಮ್ ನಿಮಗೆ 18 ವರ್ಷ ಇರಬೇಕಾಗುತ್ತೆ, ಮ್ಯಾಕ್ಸಿಮಮ್ ನಿಮಗೆ 22 ವರ್ಷ ಇರಬೇಕಾಗುತ್ತೆ ವೀಕ್ಷಕರೇ. ನೀವು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ ಆಗಿದ್ದರೆ, ನೋಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತು 1993 ಹಿಡಿದು 2022 2002 ನಿಮ್ಮ ಡೇಟ್ ಆಫ್ ಬರ್ತ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಹಾಗೆಯೇ ನೀವು ಏನಾದ್ರು ಒ ಬಿ ಸಿ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ 1995 ಹಿಡಿದು 2002 ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಹಾಗೆಯೇ ನೀವು ಏನಾದರೂ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತು 1998 2002 ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಡೇಟು ಕೂಡ ನೋಡ್ಕೋಬೋದು. ಇಷ್ಟು ಕೂಡ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂಗೆ. ಮತ್ತು ಪೇ ಸ್ಕೇಲ್ ನೋಡಿದಾಗ ನೋಡಿ ವೀಕ್ಷಕರೇ, 21,700 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಪೋಸ್ಟ್ ನಿಮಗೆ ಇರುವಂಥದ್ದು ವೀಕ್ಷಕರೇ, ಪ್ರಧಾನ ಅಧಿಕಾರಿ ಅಂತ ಹೇಳ್ತೀವಿ ಈ ಒಂದು ಪೋಸ್ಟ್ಗೆ, ನಿಮಗೆ ಪರ್ ಮಂತ್ 47,600 ರೂಪಾಯಿ ಸಿಗುತ್ತೆ ವೀಕ್ಷಕರೇ. ಸೊ ಟೋಟಲ್ ಪೋಸ್ಟ್ ನೋಡಿದಾಗ ನೋಡಿ ವೀಕ್ಷಕರೇ, ನಮಗೆ 260 ಟೋಟಲ್ ಅಪ್ರಾಕ್ಸಿಮೇಟ್ ಪೋಸ್ಟ್ಗಳಿದ್ದಾವೆ. ಅನ್ರಿಸರ್ವ್ಡ್ಗೆ 113, ಎಕನಾಮಿಕಲ್ ವೀಕರ್ ಸೆಕ್ಷನ್ 26, ಒ ಬಿ ಸಿ 75, ಎಸ್ ಟಿ 13, ಎಸ್ ಸಿ 33, ಮತ್ತು ಟೋಟಲ್ 260 ಪೋಸ್ಟ್ಗಳಿದ್ದಾವೆ ವೀಕ್ಷಕರೇ. ಇಷ್ಟು ಕೂಡ ಪೋಸ್ಟ್ಗಳಾಯಿತು. ಮತ್ತು ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ನೋಡಿದಾಗ ನೋಡಿ ವೀಕ್ಷಕರೇ, ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ನೋಡಿ. ನಿಮಗೆ ಮೊದಲನೇದಾಗಿ ನೀವು ಏನು ಪರ್ಸೆಂಟೇಜ್ ಸ್ಕೋರ್ ಮಾಡಿರ್ತೀರಾ ಈಗ ಪಿ ಯು ಸಿಲಿ, ಅದ್ರ ಬೇಸ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ವೀಕ್ಷಕರೇ. ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಕರೀತಾರೆ. ರಿಟರ್ನ್ ಎಕ್ಸಾಮಲ್ಲಿ ಏನೇನಿರುತ್ತೆ ಅಂದರೆ ನೋಡಿ ವೀಕ್ಷಕರೇ, ಫಿಸಿಕ್ಸ್, ಮ್ಯಾಥ್ಸು, ಈ ಕೆಮಿಸ್ಟ್ರಿ, ಈ ಬೇಸಿಕ್ ಕ್ವಶನ್ಸ್ಗಳು, ಪ್ಲಸ್ ಆಪ್ಟಿಟ್ಯೂಡು, ಪ್ಲಸ್ ರೀಸನಿಂಗು, ಇಷ್ಟು ಕೂಡ ಸಿಲಬಸ್ ಇರುತ್ತೆ ನಿಮಗೆ. ಈ ಸಿಲಬಸಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ ರಿಟರ್ನ್ ಎಕ್ಸಾಮಲ್ಲಿ. ರಿಟರ್ನ್ ಎಕ್ಸಾಮಲ್ಲಿ ಏನು ಸ್ಕೋರ್ ಮಾಡ್ತೀರ ಅದ್ರ ಬೇಸ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ವೀಕ್ಷಕರೇ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮಗೆ ಫಿಸಿಕಲ್ ಟೆಸ್ಟ್ ಕಳಿಸ್ತಾರೆ. ಸೊ ಫಿಸಿಕಲ್ ಟೆಸ್ಟಲ್ಲಿ ನೀವು ಪಾಸ್ ಮಾಡಲೇಬೇಕಾಗಂಥ ಟಾಸ್ಕ್ಗಳು ಇಲ್ಲಿದ್ದಾವೆ ನೋಡಿ ವೀಕ್ಷಕರೇ. ಪಾಸ್ ಮಾಡಲೇಬೇಕಾಗಂಥ ಟಾಸ್ಕು, ನೀವು 1.6 ಕಿಲೋಮೀಟರ್ 7 ನಿಮಿಷದಲ್ಲಿ ಓಡಬೇಕಾಗುತ್ತೆ. ನೀವು 20 ಸ್ಕ್ವೇರ್ ಅಪ್ಸ್ ಮಾಡಬೇಕು, ಸ್ಕ್ವೇರ್ ಅಪ್ಸ್ ಮಾಡಬೇಕಾಗುತ್ತೆ. 10 ಪುಷ್ಅಪ್ಸ್ ಮಾಡಬೇಕಾಗುತ್ತೆ. ಇಷ್ಟು ಕೂಡ ನಿಮಗೆ ಫಿಸಿಕಲ್ ಟೆಸ್ಟಲ್ಲಿ ಕ್ಲಿಯರ್ ಮಾಡಿದ ನಂತರ ನಿಮಗೆ ಕರೆಯುವಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ವೀಕ್ಷಕರೇ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಇರುತ್ತೆ. ಇಷ್ಟು ಕೂಡ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಆಯಿತು ವೀಕ್ಷಕರೇ. ನಿಮಗೆ ಇನ್ನೂ ಬೇಕಾಗಿರೋದು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ, ನೋಡಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ವೀಕ್ಷಕರೇ. joinindiacoastalguard.government.in ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ವೀಕ್ಷಕರೇ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ ವೀಕ್ಷಕರೇ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಈ ಒಂದು ಲಿಂಕನ್ನು ಕಾಪಿ ಮಾಡುವಂಥ ಅಥವಾ ನೀವು ಇದು ಮಾಡುವಂಥ ನೆಸೆಸಿಟಿ ಇಲ್ಲ. ಮತ್ತು ಈ ನೋಟಿಫಿಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ. ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ನೋಡಿದಾಗ ನೋಡಿ, ಕರ್ನಾಟಕದಲ್ಲಿ ನವ ಮಂಗಳೂರು ಅಂದರೆ ನ್ಯೂ ಮಂಗಳೂರು ಅಂತ ಹೇಳ್ತೀವಿ, ಕರ್ನಾಟಕ ಮತ್ತು ಗೋವಾ ಎರಡಕ್ಕೂ ಕೂಡ ಕರ್ನಾಟಕದಲ್ಲಿ ಇರುವಂಥ ಎಕ್ಸಾಮಿನೇಷನ್ ಸೋರ್ಸ್ಗಳು ಇರ್ತವೆ ವೀಕ್ಷಕರೇ. ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ. ನೋಡಿ ವೀಕ್ಷಕರೇ, ನಿಮಗೆ ಲಾಸ್ಟ್ ಡೇಟ್ ಇರುವಂಥದ್ದು ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ 2ನೇ ತಾರೀಕು ಫೆಬ್ರವರಿ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ವೀಕ್ಷಕರೇ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ವೀಕ್ಷಕರೇ. ಅಪ್ಲಿಕೇಶನಲ್ಲಿ ಯಾವುದೇ ರೀತಿಯ ಕರೆಕ್ಷನ್ಸ್ ಬಿಡೋದಿಲ್ಲ, ನೀವು ಎಲ್ಲವನ್ನು ಕೂಡ ನೀಟಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ವೀಕ್ಷಕರೇ. ಏನಾದರೂ ಡೌಟ್ಸ್ಗಳಿದ್ರೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮುಖಾಂತರ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಚಾನಲ್ ಮೂಲಕ ಕಾಮೆಂಟ್ ಮಾಡಿದ್ರು ನಾನು ನಿಮಗೆ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ನಾನು ರೆಸ್ಪಾನ್ಸ್ ಮಾಡ್ತೀನಿ ವೀಕ್ಷಕರೇ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಗೆ ಇಷ್ಟು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.